ನಮಗೆಲ್ಲ ಶರಣು ಶರಣಾರ್ಥಿಗಳು ನಮ್ಮ ಜನಪದರ ಬದುಕಿನೊಳಗೆ ಅಂದರೆ ರೈತರ ಬದುಕಿನೊಳಗೆ ವಿಶೇಷವಾಗಿ ಮಳೆ ರಾಜ್ಯ ಬಹಳಷ್ಟು ಮುಖ್ಯ ಯಾವಾಗ ನಮ್ಮ ರೈತರು ಉಗಾದಿ ಪಾಡ್ಯಕ್ಕೆ ಕುಂಟಿ ಹೂಡಿದ್ರು ಆವಾಗ ಮಳೆ ಆಗಬೇಕು ಅವರಿಗೆ ಮಳೆ ಆದ್ರೇನೆ ಹೊಲಗಳೆಲ್ಲವೂ ಸ್ವಚ್ಛ ಆಗಲಿಕ್ಕೆ ಸಹಕಾರಿ ಆಗ್ತದೆ ಅಲ್ಲಿಂದ ಅಡಮಳಿಯಿಂದ ಹಿಡ್ಕೊಂಡು ಮುಂದೆ ನಮ್ಮ ಜಿಟಿ ಜಿಟಿ ಮಳಿಗಳು ಬರ್ತವೆ ಎಲ್ಲವೂ ಬೇರೆ ಬೇರೆ ಎಲ್ಲ ಅಂದರೆ ನಮ್ಮಲ್ಲಿ ಈ ಕಾಲಗಳನ್ನು ನಾವು ಮಾಡ್ತೀವಿ ಮಳೆಗಾಲ ಬೇಸಿಗೆ ಕಾಲ ಮತ್ತು ಚಳಿಗಾಲ ಈ ಬೇಸಿಗೆ ಕಾಲವನ್ನು ಮುಗಿಸಿದ್ವಿ ಅಂತಂದ್ರೆ ಯಾವಾಗ ಶಿವರಾತ್ರಿ ದಿವಸ ಶಿವಶಿವ ಅಂತಕಂತ ಬಿಸಿಲನ್ನು ಕಂಡು ಮುಂದೆ ಹುಳಿ ಹುಣ್ಣಿಮೆಗೆ ಹೊಯ್ಕೊಂಡು ಹುಳಿ ಉಂಡಿಪ್ಪ ಅಂತಂದ್ರೆ ನಮ್ದೆಲ್ಲವೂ ಆ ವರ್ಷದ ವ್ಯವಹಾರಗಳೆಲ್ಲವೂ ಮುಕ್ತಾಯ ಆದಂಗೆ ನಮ್ಮ ರೈತರು ಎಲ್ಲ ಕಣಕಟ್ಟಿಗಳಲ್ಲಿರ್ತಕ್ಕಂಥ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತು ಉಗಾದಿ ಪಾಡ್ಯಕ್ಕೆ ಹೊಸಲೆಕ್ಕ ಅಂತ ತಿಳ್ಕೊಂಡು ಎಲ್ಲ ಬಣಿವಿ ಪಣಿವಿ ಒಟ್ಕೊಂಡು ಬಣಿವಿ ಮ್ಯಾಲೆ ಯಾವಾಗ ತಲಿಪೆಂಡಿ ನೆಟ್ಟು ತಲಿಪೆಂಡಿ ಮ್ಯಾಲೆ ಆ ಚಟಿಗೆಯನ್ನು ಇಡ್ತಾರಲ್ಲ ಬೆಚ್ಚ ಚಟಿಗೆ ಆ ಇಟ್ಟರಪ್ಪ ಅಂತಂದ್ರೆ ಆವತ್ತು ಆ ವರ್ಷದ ವ್ಯವಹಾರ ಮುಗೀತು ಅಂತಲೇ ಅಲ್ಲಿ ನಾವು ತಿಳ್ಕೊಳ್ಬೇಕು ಮುಂದೆ ಉಗಾದಿಗೆ ಮತ್ತೆ ಹೊಸ ಜೀವನ ಆರಂಭ ಆಗ್ತದೆ ಅಲ್ಲಿ ಆ ಆರಂಭದ ಜೊತೆಗೇ ನಮ್ಮ ಮಳೆಗಳು ಆರಂಭ ಆಗ್ತವೆ ಈ ಮಳೆಗಳು ಆರಂಭ ಆಗೋದು ತಡ ಆದರೆ ಅಡಮಳೆನೂ ಬರಲಿಲ್ಲ ಸಣ್ಣ ಮಳೆನೂ ಬರಲಿಲ್ಲ ಯಾವ ಮಳೆನೂ ಬರಲಿಲ್ಲಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಡಬಾ ಡಬಾ ಅಂತೇಳಿ ಚರವಾಗಿಬಿಡ್ತದೆ ಯಾಕಂದರೆ ಹೊಲದಾಗ ಬದುಕು ಮಾಡೋಕ್ಕೆ ಮಳೆ ಇಲ್ಲ ಬೀಜ ಬಿತ್ತಬೇಕಪ್ಪ ಅಂತಂದ್ರೆ ಅಲ್ಲಿ ಬೀಜ ಬಿತ್ತಕ್ಕೆ ಹೊಲದಾಗ ಹಸಿ ಇಲ್ಲ ಮತ್ತು ಮಳೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥವ್ರು ನಮ್ಮ ಹಿಂದಿನ ಕಾಲದೊಳಗೆ ಇವತ್ತು ನಾವು ಬೋರ್ ಹೊಡೆದು ಇವತ್ತು ಬೋರ್ನಿಂದ ನೀರನ್ನು ತೆಗೆದು ಇವತ್ತೇನೋ ನಾವು ಜೀವನ ಮಾಡ್ತೀವಿ ಆದರೆ ಹಿಂದಿನ ಕಾಲದೊಳಗೆ ಈ ಬೋರ್ಗಳು ಇರಲಿಲ್ಲ ಜೊತೆಗೆ ಈ ಅಣೆಕಟ್ಟುಗಳು ಅಂತೂ ಇರಲಿಲ್ಲ ಇತ್ತಿತ್ತಲಾಗಿ ನಮಗೆ ಅಣೆಕಟ್ಟುಗಳ ಮೂಲಕವಾಗಿ ಕೆನಾಲ್ ಮೂಲಕವಾಗಿ ಮತ್ತು ಬೋರುಗಳನ್ನು ಹೊಡೆದು ನಾವು ಅಲ್ಲಲ್ಲಿ ಕೃಷಿಯ ಬದುಕನ್ನು ನಾವು ಇವತ್ತು ಮಾಡ್ತೀವಿ ಆದರೆ ಇವ್ಯಾವೂ ಇಲ್ಲದಂಥ ಸಂದರ್ಭದಲ್ಲಿ ಮಳೆಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ನಮ್ಮ ಜನಪದರ ಬದುಕಿನೊಳಗೆ ಈ ಮಳೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯ ಈ ಮಳೆಯನ್ನು ನಮ್ಮ ಜನಪದರು ಮಳೆ ರಾಜ ಅಂತೇಳಿ ಕರೆಯುವುದು ವಾಡಿಕೆ ಆ ನಿಟ್ಟಿನೊಳಗೆ ಮಳೆ ರಾಜನನ್ನು ಹೆಂಗೆ ಕೊಂಡಾಡ್ತಿದ್ರಪ್ಪ ಅಂತಂದರೆ ಮಳೆ ರಾಜ ಬಾರಪ್ಪ ಅಂತೇಳಿ ಆ ಮುಗಿಲಿಗೆ ಕೈ ಮುಗಿದು ಇವರೆಲ್ಲರೂ ಆ ಕಡೆಗೆ ಏನು ಮಾಡ್ತಿದ್ರು ಅಂದರೆ ತಮ್ಮ ಎಲ್ಲ ಬಾಗಿ ನೋಡುವಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ ಆ ನಿಟ್ಟಿನೊಳಗೆ ಜನಪದರ ಒಂದು ನಮ್ಮ ರೈತರ ಬದುಕಿನೊಳಗೆ ಮಳೆ ರಾಜ ಭಾಳಷ್ಟು ಮುಖ್ಯ ಮಳೆ ಇದ್ದನ್ನು ಬೆಳೆ ಬೆಳೆ ಇಲ್ಲ ಅಂದರೆ ಏನಿಲ್ಲ ಅನ್ನೋದನ್ನು ನಮ್ಮ ರೈತರು ಕಂಡಿದ್ದರು ಆ ನಿಟ್ಟಿನೊಳಗೆ ಮಳೆ ಬಾರದೇ ಇದ್ದಾಗ ಏನು ಮಾಡ್ತಿದ್ರು ಅಂತಂದರೆ ಮಳೆ ಬರೆಸೋದಕ್ಕಾಗಿಯೇ ಅನೇಕ ಆಚರಣೆಗಳನ್ನು ನಮ್ಮ ಜನಪದರು ಮಾಡ್ತಿದ್ರು ಮಳೆ ಬರಲಿಲ್ಲ ಅಂದ್ಬಿಟ್ಟು ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಪುರಾಣ ಹಚ್ಚೋದನ್ನು ನಾವು ಕೇಳಿದ್ದೇವೆ ಗುಡಿ ಗುಂಡಾರ ಮಠಮಾನ್ಯದೊಳಗೆ ನಮ್ಮ ಮಠಾಧೀಶರನ್ನ ಎಲ್ಲರೂ ಇಡೀ ಊರನ್ನು ಅವರು ಎಲ್ಲರೂ ಕೂಡಿಕೊಂಡು ಅಲ್ಲಿ ಪುರಾಣ ಹಚ್ಚಿ ಅಂದರೆ ದೇವರ ಪುರಾಣ ಹಚ್ಚಿ ಮಳೆ ಬರಲಿ ಮಳೆರಾಜ ಬರಲಿ ಅಂತೇಳಿ ಕೇಳಿಕೊಂಡು ಅಲ್ಲಿ ಪುರಾಣ ಹಚ್ಚೋದು ಒಂದಾದರೆ ಇನ್ನು ಮುಂದೆ ಸಪ್ತಾಹ ಭಜನೆ ನಾವೆಲ್ಲರೂ ಸಣ್ಣವರಿದ್ದಾಗ ಬಾವಿಗೆ ಹೋಗಿ ಜಳಕ ಮಾಡಿ ಆ ತೋದು ಅರಿವೆಯಿಂದ ಒದ್ದಿ ಅರಿವೆಯಿಂದನೇ ಬಸವಂದೇವ್ರ ಗುಡಿ ಇರ್ಬೋದು ದ್ಯಾಮವನ ಗುಡಿ ಇರ್ಬೋದು ಹನುಮಪ್ಪನ ಗುಡಿ ಇರ್ಬೋದು ಆ ಗುಡಿ ಗುಂಡಾರದೊಳಗೆ ಓಂ ನಮ ಶಿವಾಯ್ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಅಂತಕ್ಕಂಥ ನಾಮಸ್ಮರಣೆಯನ್ನು ಶಿವನ ನಾಮಸ್ಮರಣೆಯನ್ನು ಸಪ್ತಾಹ ಅಂದರೆ 7 ದಿನಗಳ ಕಾಲ ಭಜನೆಯನ್ನು ಹಗಲು ರಾತ್ರಿ 24 ತಾಸೂ ಒಟ್ಟ ಬಿಟ್ಟು ಬಿಡದೇ ಅಲ್ಲಿ ಇಡೀ ಊರನ್ನವರೆಲ್ಲ ನಾವೆಲ್ಲ ಪಾಳೆ ಪ್ರಕಾರ ಭಜನೆಯನ್ನು ಮಾಡಿ ಕೊನೆಯ ದಿವಸ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ದೇವರನ್ನು ಪಲ್ಲಕ್ಕಿಯೊಳಗೆ ಇಟ್ಟುಕೊಂಡು ಊರು ತುಂಬ ಸುತ್ತಾಡಿ ನಾವು ಆ ದಿವಸ ಕಿಚಡಿ ಅಂದರೆ ಅಕ್ಕಿ ಹುಗ್ಗಿಯನ್ನು ಆ ಕಿಚಡಿಯನ್ನು ಪ್ರಸಾದವನ್ನು ಮಾಡಿ ಇಡೀ ಊರಿಗೆ ಹಂಚಿ ಮಳೆ ರಾಜನಿಗೆ ಎಡಿ ಹಿಡಿದು ಮಳೆಯಪ್ಪ ಬಾ ಅಂತೇಳಿ ಕೇಳೋದು ಒಂದು ಕಡೆಗೆ ಒಂದು ಸಂಪ್ರದಾಯವಾದರೆ ಇನ್ನು ಕೆಲವು ಹಳ್ಳಿಯೊಳಗೆ ಈ ಕರಿ ಕಂಬಳಿಯನ್ನು ತೆಗೆದುಕೊಂಡು ಹೋಗಿ ಈ ಕೆರಿ ದಂಡಿ ಮೇಲೆ ಎತ್ಕೊಂಡು ಆ ಉತ್ತರ ಕಡೆಗೆ ಮುಖ ಮಾಡಿ ಕಂಬಳಿಯನ್ನು ಬೀಸಿದ್ರೆ ಮಳೆ ಬರ್ತಿತ್ತು ಅಂತಕ್ಕಂಥದ್ದು ಆಚರಣೆ ಒಂದು ಕಡೆಗೆ ನಮ್ಮಲ್ಲಿದೆ ಇನ್ನು ಕೆಲವು ಕಡೆಗೆ ಗುರ್ಜಿ ಮಾಡ್ತಿದ್ರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕಡೆಗೆ ಈ ಸಂಪ್ರದಾಯ ನಮ್ಮ ಕಡೆಗೆ ಇನ್ನೂ ಅದ ಅಲ್ಲಿ
ಈ ನಮ್ಮ ಕೊರವಂಜಿ ಸಮಾಜದವರು ಅಥವಾ ಈ ಭಜಂತ್ರಿ ಸಮಾಜದವರು ಇವರು ಬೇರೆ ಬೇರೆ ಈ ಸಮಾಜದವರು ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಜನಪದರ ಜೀವನದೊಳಗೆ ಈ ಜನಾಂಗದವರು ಏನು ಮಾಡ್ತಿದ್ರು ಅಂತಂದರೆ ಒಬ್ಬ ಹುಡುಗನಿಗೆ ಒಂದು ಚಡ್ಡಿಯನ್ನು ಹಾಕಿ ಬರೀ ಮೇಯಿಂದ ಒಂದು ಆತನ ತಲೆ ಮೇಲೆ ತೆಮಿಯನ್ನು ರೊಟ್ಟಿ ತೆಮಿ ಅಂತ ಅಂದರೆ ರೊಟ್ಟಿ ಹಂಚನ್ನು ಡಬ್ ಹಾಕಿ ಅದ ಮೇಲೆ ಎತ್ತಿನ ಸೆಗಣಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಒಂದು ಅಲ್ಲಿ ದುಂಡಾಗಿ ಶಂಕುವನ್ನು ಆಕಾರದೊಳಗೆ ಮಾಡಿ ಅದಕ್ಕೆ ಕರ್ಕಿ ಪತ್ರಿಯನ್ನು ಎತ್ತಿನ ಜಮಿಯನ್ನು ಅದಕ್ಕೆ ಚುಚ್ಚಿ ಆದ ನಂತರ ಪೂಜೆ ಮಾಡಿ ಇವರು ಮನೆ ಮನೆಗೆ ಹೋಗ್ತಾ ಅಲ್ಲೇ ಆ ಗುರುಜಿ ಹಾಡುಗಳನ್ನು ಹೇಳ್ತಾ ಅವರೆಲ್ಲರೂ ಆ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ರು. ಹೀಗೆ ಇಡೀ ಊರು ತುಂಬ ಭಿಕ್ಷಾಟನೆ ಮಾಡಿದ ನಂತರ ಆ ಭಿಕ್ಷಾಟನೆ ಮಾಡಿರ್ತಕ್ಕಂಥ ಕಾಳುಗಳನ್ನು ಅಲ್ಲಿ ಅಡುಗೆ ಮಾಡಿ ಎಲ್ಲರಿಗೆ ಹಂಚಿಬಿಟ್ರೆ ಮಹಿಳಾಜ ಬರ್ತಿದ್ದ ಅಂತಕ್ಕಂಥದ್ದು ನಮ್ಮಲ್ಲಿ ನಂಬಿಕೆ ಇದೆ. ಹೀಗೆ ನಮ್ಮಲ್ಲಿ ಕಂಬಳಿ ಬೀಸುವ ಸಂಪ್ರದಾಯ ಇರ್ಬೋದು, ಆಮೇಲೆ ತುಂಬಿದ ಕೊಡ ಪೂಜೆ ಮಾಡೋದು ನಮ್ಮಲ್ಲಿ ಒಂದು ಕಡೆ ಇದೆ. ತುಂಬಿದ ಕೊಡ ಅಂದರೆ ಅದು ನಮ್ಮಲ್ಲಿ ಭಾಳಷ್ಟು ನಮ್ಮ ಜನಪದರಿಗೆ ಖಾಲಿ ಕೊಡ ಅಂದರೆ ಅದಕ್ಕೆ ಅಪಶಕುನದ ಒಂದು ಸಂಕೇತ ಅದ. ತುಂಬಿದ ಕೊಡ ಅಂದರೆ ಅದಕ್ಕೆ ಭಾಳ ಪ್ರಾಮುಖ್ಯತೆ ಅದ. ನಾವೆಲ್ಲರೂ ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎದುರಿಗೆ ತುಂಬಿದ ಕೊಡ ಬಂದರೆ ನೀನು ಕೆಲಸ ಕತ್ತೋಣಂತಕ್ಕಂಥ ನಂಬಿಕೆ ನಮ್ಮ ಜನಪದರಲ್ಲಿದೆ. ಅದೇ ಖಾಲಿ ಕೊಡ ಎದುರಿಗೆ ಬಂದರೆ ಏ ಕೆಲಸ ಆಗೋದಿಲ್ಲ ಬಿಡುವ ಅಂತೇಳಿ ಹೇಳುವುದು ನಮ್ಮ ಜನಪದರ ವಾಡಿಕೆ. ಆ ನಿಟ್ಟಿನೊಳಗೆ ತುಂಬಿದ ಕೊಡ ಪೂಜೆ ಮಾಡೋದಿರ್ಬೋದು, ಆಮೇಲೆ ನವಧಾನ್ಯಗಳನ್ನು ಪೂಜೆ ಮಾಡುವಂಥ ಸಂಪ್ರದಾಯ. ಈ ನವಧಾನ್ಯಗಳನ್ನು ಪೂಜೆ ಮಾಡಿದರೆ ತುಂಬಿದ ಕೂಡ ಪೂಜೆ ಮಾಡಿದರೆ ನಮ್ಮಲ್ಲಿ ಮಳೆ ಬರ್ತದೆ ಅಂತಕ್ಕಂಥ ನಂಬಿಕೆ ನಮ್ಮ ಜನಪದರಲ್ಲಿದೆ. ಆಮೇಲೆ ಈ ಜನಪದರ ಮದುವೆ ಸಂಪ್ರದಾಯದೊಳಗೆ ಈ ಮಳೆ ಸಂಪ್ರದಾಯದೊಳಗೆ ಕಪ್ಪಿ ಮದುವೆ ಮಾಡ್ತಿದ್ರು. ಎರಡು ಒಂದು ಗಂಡು ಕಪ್ಪಿ ಇನ್ನೊಂದು ಹೆಣ್ಣು ಕಪ್ಪಿ, ಎರಡೂ ಕಪ್ಪಿ ತುಂಬ ಬಂದು ಗುಡಿಯೊಳಗೆ ಇಟ್ಕೊಂಡು ಅವಕ್ಕೆ ಎರಡಕ್ಕೂ ಪೂಜೆ ಮಾಡಿಬಿಟ್ರೆ ಅಂದರೆ ಮದುವೆ ಮಾಡಿದರೆ ಮಾರನೇ ದಿವಸನೇ ಮಳೆ ಬರ್ತೈತಿ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಒಂದು ಕಡೆಗೆ ಆಯಿತು. ಮತ್ತು ಕೆಲವು ಕಡೆಗೆ ಕತ್ತಿ ಮದುವೆ ಅಂತ ಮಾಡ್ತಿದ್ರು. ಈ ನಮಗೇನು ಈ ಪ್ರಾಣಿಗಳಲ್ಲಿ ವಿಶೇಷವಾಗಿ ಕತ್ತಿ ಭಾರ ಹೊರುವಂಥ ಒಂದು ಪ್ರಾಣಿ, ಅದಕ್ಕೆ ಆ ಕತ್ತಿಯನ್ನು ಅದರಲ್ಲಿ ಗಂಡು ಕತ್ತಿ ಮುಂದೊಂದು ಹೆಣ್ಣು ಕತ್ತಿ ಈ ಎರಡೂ ಕತ್ತಿಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಊರಾಗ ಮದುವೆ ಮಾಡಿಬಿಟ್ರೆ ಮಳೆ ಬರ್ತತಿ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಜನಪದರಲ್ಲಿ ಇತ್ತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಈ ನಿಟ್ಟಿನೊಳಗೆ ಇವೆಲ್ಲವೂ ಜನಪದರ ಒಂದು ಜೀವನದೊಳಗೆ ಮಳೆ ಬಾರದೇ ಇದ್ದಾಗ ನಮ್ಮ ಜನಪದರು ಈ ರೀತಿಯಾಗಿ ಅಲ್ಲಿ ಆಚರಣೆ ಮಾಡುವ ಮೂಲಕ ಮಳೆರಾಜನನ್ನು ಕರೆಸುವುದು ನಮ್ಮಲ್ಲಿ ಒಂದು ವಾಡಿಕೆ ಇತ್ತು. ಈ ನಿಟ್ಟಿನೊಳಗೆ ಇಲ್ಲಿ ಈ ಗುರುಜಿಯನ್ನು ಹೊತ್ಕೊಂಡಿರ್ತಕ್ಕಂಥ ಈ ನಮ್ಮ ಏನು ನಮ್ಮ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು. ಇನ್ನೊಂದು ವಿಶೇಷ ಅಂತಂದರೆ ಈ ಮಳೆ ಹೋದಾಗ ಮಳೆ ಬರಲಿ ಅಂತ ತಿಳ್ಕೊಂಡು ಇಲ್ಲಿ ಗಂಡ ಹೆಂಡತಿ ವೇಷವನ್ನು ಹಾಕ್ಕೊಂಡು ಭಿಕ್ಷಾಟನೆ ಮಾಡಿ ಊರು ಹೊರಗೆ ಆ ಭಿಕ್ಷಾಟನೆಯಿಂದ ಬಂದಿರತಕ್ಕಂಥ ಕಾಳು ಕಡಿಗಳನ್ನು ಹರಿದು ಹಂಚಿಕೊಂಡು ಅಲ್ಲಿ ಎಲ್ಲರಿಗೂ ಅಲ್ಲಿ ದಾನ ಧರ್ಮ ಮಾಡಿದರೆ ಮಳೆ ಬರ್ತತೆ ಅಂತಕ್ಕಂಥ ನಂಬಿಕೆನೂ ನಮ್ಮ ಜನಪದರಲ್ಲಿತ್ತು. ಆ ನಿಟ್ಟಿನೊಳಗೆ ಈ ನಮ್ಮ ಜನಪದರ ಜೀವನದೊಳಗೆ ಈ ಮಳೆ ಬಗ್ಗೆ ಮಳೆ ಆಚರಣೆಗಳು ಇವೆಲ್ಲವೂ ಏನಂತ ಕರಿತಾರೆ ಅಂದರೆ ಮಳೆ ಸಂಪ್ರದಾಯಗಳು ಅಂತ ಕರೀತಾರೆ. ಮಳೆ ಸಂಪ್ರದಾಯದೊಳಗೆ ವಿಶೇಷವಾಗಿ ಈ ಗುರುಜಿ ಹಾಡು ನಮ್ಮಲ್ಲಿ ಭಾಳಷ್ಟು ಉತ್ತರ ಕರ್ನಾಟಕರಿಗೆ ಈ ಮಳೆ ಬಾರದೇ ಇದ್ದಾಗ ಆ ಗುರುಜಿಯನ್ನು ಅಲ್ಲಿ ಕೊಂಡಾಡ್ತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆ. ಆ ಗುರುಜಿ ಹಾಡು ಅದು ಹೀಗೆ ಬರ್ತಾ ಇದೆ. ಗುರುಜಿ ಗುರುಜಿ ಎಲ್ಲಾಡಿ ಬಂದೆ, ಹಳ್ಳ ಕೊಳ್ಳ ಹರದಾಡಿ ಬಂದೆ, ಕಾರ ಮಳಿಯೇ ಕಪ್ಪತ್ತ ಮಳಿಯೇ, ಸುರಿಯಲಿ ಮಳಿಯೇ ಸುರಿ ಮಳಿಯೇ, ಸುರಿಯಲಿ ಮಳಿಯೇ ಸುರಿ ಮಳಿಯೇ, ಗುರುಜಿ ಗುರುಜಿ ಎಲ್ಲಾಡಿ ಬಂದೆ, ಹಳ್ಳ ಕೊಳ್ಳ ಹರದಾಡಿ ಬಂದೆ, ಕಾರ ಮಳಿಯೇ ಕಪ್ಪತ್ತ ಮಳಿಯೇ, ಸುರಿಯಲಿ ಮಳಿಯೇ ಸುರಿ ಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಸುಣ್ಣ ಕೊಡತನಿ ಸುರಿಯಲಿ ಮಳಿಯೇ, ಬಣ್ಣ ಕೊಡತನಿ ಬಾರಲಿ ಮಳಿಯೇ, ಕಾರ ಮಳಿಯೇ ಕಪ್ಪತ್ತ ಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಐಗಾರಣ್ಣನ ಹೆಂಡತಿ ಹಡ್ಕೊಂಡು ಕುಂತಳ ಬಾರಣ್ಣ, ಕೂಸಿ ನೀರಿಯಕ ನೀರಿಲ್ಲ, ಕಾರ ಮಳಿಯೇ ಕಪ್ಪತ್ತ ಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಗುರುಜಿ ಗುರುಜಿ ಎಲ್ಲಾಡಿ ಬಂದೆ, ಹಳ್ಳ ಕೊಳ್ಳ ಹರದಾಡಿ ಬಂದೆ, ಕಾರ ಮಳಿಯೇ ಕಪ್ಪತ್ತ ಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ಸುರಿಮಳಿಯೇ ಸುರಿಮಳಿಯೇ, ರೈತರು ನಮ್ಮ ಹೊಲದಾಗ, ರೈತರು ನಮ್ಮ ಹೊಲದಾಗ, ಜ್ವಾಳ ಬಿತ್ತರ ನೋಡಣ್ಣ,
ಅಲ್ವಾ ನಮ್ಮಣ್ಣ ಬಿತ್ತಿದ ಹೊಲಕ ಬಿತ್ತಿದ ಹೊಲದಾಗ ಬೀಜಕ್ಕ ಅಲ್ಲಿ ಹಸಿಯಿಲ್ಲ ನೋಡೋ ನಮ್ಮಣ್ಣ ಹಸಿಯಿಲ್ಲ ನೋಡೋ ನಮ್ಮಣ್ಣ ಕಾರ ಮಳಿಯೇ ಕಪ್ಪತ್ತ ಮಳಿಯೇ ಸುರಿಮಳಿಯೇ ಸುರಿಮಳಿ ಸುರಿಮಳಿಯೇ ಸುರಿಮಳಿ ಸುಣ್ಣ ಕೊಡತೀನಿ ಸುರಿಯಲಿ ಮಳಿ ಬಣ್ಣ ಕೊಡತೀನಿ ಬಾರಲಿ ಮಳಿ ಕಾರ ಮಳಿಯೇ ಕಪ್ಪತ್ತ ಮಳಿಯೇ ಸುರಿಮಳಿ 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 ಹಿಂಗ ಇಲ್ಲಿ ಆ ಗುರುಜಿಯನ್ನು ಮುಂದಿಟ್ಟುಕೊಂಡು ಈ ಹಾಡನ್ನು ಹೇಳ್ತಾ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ಸಂಚಾರ ಮಾಡಿ ತಮ್ಮ ಮನೆಯಾಗಿರ್ತಕ್ಕಂಥ ಕಾಳು ಕಡಿ ರೊಟ್ಟಿ ಅಂಬರಿ ಎಲ್ಲವನ್ನೂ ಆ ಭಿಕ್ಷುಕರಿಗೆ ಅಂದರೆ ಈ ನಾವೇನು ಭಿಕ್ಷಾಟನ ಮಾಡೋಕ್ಕೆ ಹೋಗಿದ್ದೀವಲ್ಲ ಇದರಲ್ಲಿ ಆ ಜನಾಂಗ ಈ ಜನಾಂಗ ಅಂತಿದ್ದೇ ಇಲ್ಲ ನಾವು ಮಳೆ ಬರೆಸೋದಕ್ಕಾಗಿ ಎಲ್ಲ ವರ್ಗದವರು ಈ ವೇಷವನ್ನು ಹಾಕ್ಕೊಂಡು ನಾವೆಲ್ಲ ಭಿಕ್ಷಾಟನೆ ಮಾಡಿದಾಗ ಈ ಮಳೆ ಬರ್ತತಿ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿತ್ತು. ಆ ನಿಟ್ಟಿನೊಳಗೆ ನಾವು ಸಣ್ಣವರಿದ್ದಾಗ ಒಂದು ತುಂತುರು ಹನಿ ಬಂತಪ್ಪ ಅಂತ ತಿಳ್ಕೊಂಡು ನಾವೆಲ್ಲರೂ ಮನೆಯಿಂದ ಹೊರಬಂದಾರ ಹುಯ್ ಅಂತೇಳಿ ನಾವೆಲ್ಲಿ ಕಳ್ಳಿ ಮಳಿ ಕಪಾಟ ಮಳಿ ಕಾರ ಮಳಿ ಕಪತ್ತ ಮಳಿ ಸುರಿಮಳಿ ಸುರಿಮಳಿ ಅಂತೇಳಿ ನಾವೆಲ್ಲರೂ ಆಟ ಆಡಿದ್ದು ಉಂಟು. ಆಮೇಲೆ ನಾವೆಲ್ಲರೂ ಗಿರತ್ತಿಗಿಂಡಿ ಇವತ್ತಿ ಉಂಡಿ ಅಂತೇಳಿ ಅಲ್ಲಿ ಆಡ್ತಾ ಮತ್ತೆ ಮಳೆ ರಾಜ ನಾವು ನಮ್ಮ ಈ ಭೂಮಿಗೆ ಬಾ, ನಮ್ಮ ರೈತರಿಗೆ ಹುಲಸನ್ನು ಕೊಡು, ಮಳೆಯನ್ನು ಕೊಡು, ಅವರಿಗೆ ನೀನು ಹರಸು ಅಂತೇಳಿ ನಾವೆಲ್ಲರೂ ಸಣ್ಣವರಿದ್ದಾಗ ಈ ಆಟ ಆಡುವುದರ ಮೂಲಕ ಮಳೆರಾಜನನ್ನು ಕರೆದದ್ದುಂಟು. ಹೀಗೆ ಈ ಎಲ್ಲವೂ ಆಚರಣೆಗಳು ಮಳೆ ಸಂಪ್ರದಾಯಗಳು ಅಂತ ಕರೀತಾರೆ. ಈ ಮಳೆ ಸಂಪ್ರದಾಯಗಳು ಇವತ್ತು ನಮ್ಮಿಂದ ದೂರ ಆಗ್ತಾ ಇದ್ದಾವೆ. ಆ ನಿಟ್ಟಿನೊಳಗೆ ಕೆಲವು ಮೂಢನಂಬಿಕೆ ಇರ್ಬೋದು, ಆದರೆ ಆಚರಣೆಗಳು ಮಾತ್ರ ನಮ್ಮ ಜೀವನದೊಳಗೆ ಒಂದು ಹುಮ್ಮಸ್ಸನ್ನು ತಂದುಕೊಡ್ತಿದ್ವು, ಹುರುಪನ್ನು ತಂದುಕೊಡ್ತಿದ್ವು, ಎಲ್ಲರೂ ಒಂದೆಂಬ ಭಾವನೆಯನ್ನು ತಂದುಕೊಡ್ತಿದ್ವು. ನೋಡ್ರಿ, ಸಪ್ತಾಹ ಭಜನೆ ಮಾಡುವಾಗ ಇಡೀ ಊರಿನ ಎಲ್ಲ ವರ್ಗದ ಜನ ಪಾಳೆ ಹಾಕ್ಕೊಂಡು ಆ ಧರ್ಮ ಈ ಧರ್ಮ ಗೌಡರು ಶಾಣವರು ಅಂತಕ್ಕಂಥ ಪ್ರಶ್ನೆಯೇ ಇರಲಿಲ್ಲ. ಎಲ್ಲರೂ ತೋದ ಅರಿಮೆ ಮೇಲೆ ಬಂದು ಆ ಗುಡಿಯೊಳಗೆ ಭಜನೆ ಮಾಡುವಾಗ ನಮಃಶಿವಾಯ ಅಂತಕ್ಕಂಥ ಸಪ್ತಾಹ ಮಂತ್ರವನ್ನು ಹೇಳುವಾಗ, ಆ ಸಪ್ತಾಕ್ಷರಿ ಮಂತ್ರವನ್ನು ಹೇಳುವಾಗ ಅಲ್ಲಿ ಒಂದು ಒಗ್ಗಟ್ಟಿನ ಭಾವನೆ ಬರ್ತಿತ್ತು, ನಾವೆಲ್ಲರೂ ಒಂದೇ ಒಂದು ಭಾವನೆ ಬರ್ತಿತ್ತು. ಇಂಥ ಭಾವನೆಗಳು ಇವತ್ತು ಬರಬೇಕಾಗಿದೆ. ಆ ನಿಟ್ಟಿನೊಳಗೆ ಇಂಥ ಆಚರಣೆಗಳನ್ನು ಉಳಿಸ್ಕೊಂಡು ಹೋದರೆ ಇನ್ನೂ ನಮ್ಮ ಜನಪದ ಜೀವನ ಮರಳೀತು ಅಂತಕ್ಕಂಥ ಆಶಾಭಾವದೊಂದಿಗೆ ಇವತ್ತಿನ ಈ ಮಳೆ ಸಂಪ್ರದಾಯಗಳ ಬಗ್ಗೆ ಇಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ. ಇನ್ನಷ್ಟು ಜನಪದ ವಿಷಯವಾಗಿ ತಿಳ್ಕೊಳ್ಳೋಕ್ಕೆ ನಾಳಿನ ದಿವಸ ಬಂದು ಇಲ್ಲಿ ಸೇರೋಣ. ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು.